ಪೆಗಾಸಸ್ ಮತ್ತಿತರ ವಿಚಾರಗಳಿಗೆ ಸಂಬಂಧಿಸಿದಂತೆ ಪ್ರತಿಪಕ್ಷದ ಕೆಲವು ಸದಸ್ಯರು ಧರಣಿ ಮುಂದುವರಿಸಿ ಗದ್ದಲ ಉಂಟು ಮಾಡಿದ ಕಾರಣ ಮೇಲ್ಮನೆಯಲ್ಲಿ ಇಂದು ಸಹ ಹಲವು ಬಾರಿ ಕಲಾಪ ಮುಂದೂಡಿದ ಪ್ರಸಂಗ ನಡೆಯಿತು. ಕಲಾಪ ಆರಂಭವಾಗುತ್ತಿದ್ದಂತೆ ಸಭಾಪತಿ ಎಂ ವೆಂಕಯ್ಯನಾಯ್ಡು ಕಾಗದಪತ್ರ ಮಂಡನೆಗೆ ಅವಕಾಶ ನೀಡಿದರು. ಸಂಸದೀಯ ವ್ಯವಹಾರಗಳ ಖಾತೆ ರಾಜ್ಯ ಸಚಿವ ವಿ ಮುರಳೀಧರನ್ ವಿವಿಧ ಸಚಿವರುಗಳ ಹೆಸರಿನಲ್ಲಿ ಕಾಗದ ಪತ್ರಗಳನ್ನು ಮಂಡಿಸಿದರು. ಡಾಕ್ಟರ್ ಜಿತೇಂದ್ರ ಸಿಂಗ್ ಜಿ, ಶ್ರೀ ಕಿಶನ್ ಪಾಲ್ ಜಿ, ಶ್ರೀ ಪಂಕಜ್ ಚೌಧರಿ ಜಿ, ಶ್ರೀ ಸುಶ್ರೀ ಶೋಭಾ ಕರದಲಿ ಜಿ. ಬಳಿಕ ಪ್ರತಿಪಕ್ಷ ಸದಸ್ಯ ಆನಂದ್ ಶರ್ಮಾ ಸೇರಿದಂತೆ ವಿವಿಧ ಸದಸ್ಯರು ಸಂಸದೀಯ ಸ್ಥಾಯಿ ಸಮಿತಿಗಳ ವರದಿಗಳನ್ನು ಮಂಡಿಸಿದರು. 233rd ರಿಪೋರ್ಟ್ ಆನ್ ಆಕ್ಷನ್ ಟೇಕನ್ ಬೈ ದ ಗವರ್ನಮೆಂಟ್ ಆನ್ ದ ರೆಕಮೆಂಡೇಶನ್ಸ್ observations contained in the 230th report on atrocities and crimes against women and children and regarding the status of ಕ್ರೀಡಾ ವರದಿಗೆ ಸಂಬಂಧಿಸಿದಂತೆ ಕ್ರೀಡೆ ಮತ್ತು ಯುವಜನ ವ್ಯವಹಾರಗಳ ಸಚಿವ ಅನುರಾಗ್ ಸಿಂಗ್ ಠಾಕೂರ್ ಹೇಳಿಕೆ ನೀಡಿದರು. ದಿನದ ಕಾರ್ಯಕಲಾಪವನ್ನು ಬದಿಗಿಟ್ಟು ಪೆಗಾಸಸ್ಗೆ ಸಂಬಂಧಿಸಿದಂತೆ ಚರ್ಚಿಸಲು ಕೋರಿ ನಿಯಮ 267ರ ಅಡಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಮತ್ತಿತರರು ನೀಡಿದ್ದ ನೋಟಿಸ್ ಕುರಿತು ಪ್ರಸ್ತಾಪಿಸಿದ ಸಭಾಪತಿಯವರು ನಿಲುವಳಿ ಸೂಚನೆಯಡಿ ಚರ್ಚೆಗೆ ಅವಕಾಶ ನಿರಾಕರಿಸಿದರು. ನಂತರ ರೈತರ ಹಾಗೂ ಪ್ರವಾಹ ಪರಿಸ್ಥಿತಿ ಕುರಿತು ಚರ್ಚೆಗೆ ಅವಕಾಶ ನೀಡಿದರು. ಈ ವೇಳೆ ಪ್ರತಿಪಕ್ಷದ ಸದಸ್ಯರು ಘೋಷಣೆ ಕೂಗಿ ಗದ್ದಲ ಉಂಟು ಮಾಡಿದಾಗ ಸದನವನ್ನು ಮಧ್ಯಾಹ್ನ 12 ಗಂಟೆಗೆ ಮುಂದೂಡಲಾಯಿತು. ಶ್ರೀ ಸುಕೇಂದ್ರ ಶೇಖರ್ ರಾಯ್, ಶ್ರೀ ಮಲ್ಲಿಕಾರ್ಜುನ ಖರ್ಗೆ, ಶ್ರೀ ಯಲಮಾರಂ ಕರೀಂ, ಶ್ರೀ ವಿನಯ್ ವಿಶ್ವಂ ನೋಟಿಸ್ for suspension of the business to discuss on Pegasus spyware work as the matter has been already taken up and members were called to provide ask for supplementary the clarifications it did not happen so I did not allow it Viswambar Prasad Nishad Chaya Verma demand to provide relief to flood affected areas in the country flood affected people in the country yes so the honorable members Today is the 16th sitting of the monsoon session of this August house functioned at the rate of just 1 hour per day important subject by farmers ನಂತರ ಮತ್ತೆ ಸದನ ಸಮಾವೇಶಗೊಂಡಾಗಲೂ ಗದ್ದಲ ಮುಂದುವರೆದಿತ್ತು. ಉಪಸಭಾಪತಿಯವರು ಪ್ರಶ್ನೋತ್ತರ ಕಲಾಪ ಕೈಗೆತ್ತಿಕೊಂಡರು. ಇಂಧನ ಖಾತೆ ಸಚಿವ ರಾಜ್ಕುಮಾರ್ ಸಿಂಗ್ ಸಂಭಾವ್ಯ ಜಲವಿದ್ಯುತ್ ಯೋಜನೆಗಳ ಸಮೀಕ್ಷೆ ನಡೆಸಲಾಗುತ್ತದೆ ಎಂದು ಸದನಕ್ಕೆ ತಿಳಿಸಿದರು. ಪೂರಕ ಪ್ರಶ್ನೆಗೆ ಉತ್ತರ ನೀಡಿದ ಸಚಿವರು ನವೀಕರಿಸಬಹುದಾದ ಇಂಧನ ಮೂಲಗಳ ಉತ್ತೇಜನ ಅಗತ್ಯವಾಗಿದ್ದರೂ ಜಲವಿದ್ಯುತ್ ಮಹತ್ವಪೂರ್ಣವಾಗಿದೆ ಎಂದು ತಿಳಿಸಿದರು. ಗದ್ದಲ ಮುಂದುವರಿದಾಗ ಕಲಾಪವನ್ನು ಮಧ್ಯಾಹ್ನ 2 ಗಂಟೆಗೆ ಮುಂದೂಡಲಾಯಿತು. ಪದೇ ಪದೇ ಕಲಾಪದಲ್ಲಿ ಗದ್ದಲ ಉಂಟಾದ ಪರಿಣಾಮ ಸದನವನ್ನು ದಿನದ ಮಟ್ಟಿಗೆ ಮುಂದೂಡಲಾಯಿತು. The estimated cost has gone up to about 19,000 crores. When it was first sanctioned, the estimated cost was approximately 6,285 crores. Now, the estimated cost is about 19,000 crores. Question number 227, Srimati Shanta Chhetri. Honorable Minister.